ಆದಾಗ ಕೋವಿಡ್ನ ಸ್ಟ್ರೆಂತ್ ಏನಿತ್ತು ಅದಾದ ಮೇಲೆ ಟ್ರೀಟ್ಮೆಂಟ್ ಆದ ಮೇಲೆ ಅವರು ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಅನ್ನೋ ಒಂದು ಬ್ಲಡ್ ಟೆಸ್ಟ್ ಅನ್ನು ಮಾಡಬೇಕು ಪ್ರೈವೇಟ್ ಆಸ್ಪತ್ರೆ ಪ್ರತಿಷ್ಠಿತ ಮಲ್ಯ ಆಸ್ಪತ್ರೆಗಳು ಮಣಿಪಾಲ್ ಈ ತರದ ಆಸ್ಪತ್ರೆಗಳಲ್ಲಿ ಇದು ಯಾರೇ ಅಡ್ಮಿಟ್ ಆದರೂ ಪ್ರತಿ 3 ದಿನಕ್ಕೆ ಒಂದ ಸರಿ ಬ್ಲಡ್ ಟೆಸ್ಟ್ ಅನ್ನು ಮಾಡ್ತಾರೆ ಅದರ ಮೇಲೆ ಟ್ರೀಟ್ಮೆಂಟ್ ಮೆಥಡ್ ಅನ್ನು ಡಿಸೈಡ್ ಮಾಡ್ತಾರೆ ಆದರೆ ನಮ್ಮ ಬೇರೆ ಬೇರೆ ಕಡೆಯಲ್ಲಿ ಓನ್ಲಿ ಜನರಲ್ ಟ್ರೀಟ್ಮೆಂಟ್ ಮೊದಲನೇ ದಿನ ಕೊಡ್ತಾರೆ ಕೊನೆ 8 ದಿನ ಆದಮೇಲೆ ಅದೇ ಮೆಡಿಸಿನ್ ಕೊಡ್ತಾರೆ ಅದರಿಂದ ರೋಗಿಗಳಿಗೆ ಸ್ವಲ್ಪ ಅಪಾಯನೂ ಕೂಡ ಆಗ್ತಾ ಇದೆ ಕೋವಿಡ್ ಸಾಂದ್ರತೆ ಕೋವಿಡ್ ಸಾಂದ್ರತೆ ಪರೀಕ್ಷೆ ಇದು ಆ ದೃಷ್ಟಿಯಿಂದ ಇಲ್ಲಿ ಬ್ಲಡ್ ಟೆಸ್ಟ್ ಅನ್ನು ಮಾಡ್ತೀರಿ ಫ್ರೀಯಾಗಿ ಮಾಡ್ತೀರಿ ಸುಮಾರು 2000 ರೂಪಾಯಿ ಖರ್ಚಾಗುತ್ತೆ ಒಬ್ಬ ಪೇಷಂಟ್ ಅಡ್ಮಿಟ್ ಆದರೆ ಪ್ರಾರಂಭದಲ್ಲಿ ಒಂದು ಟೆಸ್ಟ್ ಅದಾದ ಮೇಲೆ 3 ದಿನ ಅಥವಾ 4 ದಿನ ಬಿಟ್ಟು ಮತ್ತೆ ಟೆಸ್ಟ್ ಮಾಡ್ತೀವಿ ಆಗ ಅವರ ಸಾಂದ್ರತೆ ಕೋವಿಡ್ನ ಸಾಂದ್ರತೆ ಕಡಿಮೆ ಆಗಿದೆಯೋ ಜಾಸ್ತಿ ಆಗಿದೆಯೋ ಅಂತ ಗೊತ್ತಾಗುತ್ತೆ ಸಾಂದ್ರತೆ ಕಡಿಮೆ ಆಗಿದ್ರೆ ಟ್ರೀಟ್ಮೆಂಟ್ ಲೆವೆಲ್ ಅನ್ನು ಕಡಿಮೆ ಮಾಡ್ತೀವಿ ಸಾಂದ್ರತೆ ಜಾಸ್ತಿ ಆದರೆ ಹೈಯರ್ ಲೆವೆಲ್ ಗೆ ಬೇರೆ ಆಸ್ಪತ್ರೆಗೆ ಕಳಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ರಿ ಇಲ್ಲಿ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ನಡೆಯುತ್ತೆ ಇಲ್ಲಿ ಇಲ್ಲಿ ಸಿಬಿಸಿ ಮಾಡ್ತೀರಿ ಎಚ್ಬಿ ಟಿಸಿ ಡಿಸಿ ಇಸಿಆರ್ ಆರ್ಬಿಸಿ ಡಬ್ಲ್ಯೂಬಿಸಿ ಈ ತರದ ಎನ್ಎಲ್ ಸಿಆರ್ಪಿ ಎಲ್ಎಚ್ಡಿ ಎಲ್ಡಿಎಚ್ ಈ ತರದ ಇನ್ವೆಸ್ಟಿಗೇಷನ್ಸ್ ಅನ್ನು ಮಾಡ್ತೀರಿ ಅದರಲ್ಲಿ ನಿಖರವಾಗಿ ಕೋವಿಡಿನ ಪರಿಸ್ಥಿತಿ ಸಾಂದ್ರತೆ ಇವೆಲ್ಲವೂ ನಿಖರವಾಗಿ ಬರೋದ್ರಿಂದ ಪೇಷಂಟು ಸೇಫ್ ಆಗ್ತಾರೆ ಅದು ಇದು ಮೊದಲ ಬಾರಿಗೆ ಇದು ಪ್ರಾರಂಭ ಮಾಡಿದ್ರಿ ಬೆಂಗಳೂರು ಸೌತ್ಗೆ ಸಂಬಂಧಪಟ್ಟಂತೆ ಪದ್ಮನಾಭನಗರ ಫ್ರೀಯಾಗಿ ಮಾಡ್ತೀವಿ ಸುಮಾರು 2000 ರೂಪಾಯಿ ಖರ್ಚಾಗ್ತೈತೆ ಇದು ಅದನ್ನು ಸರ್ಕಾರದ ವತಿಯಿಂದನೇ ನಾವು ಮಾಡ್ತೀವಿ ಬೆಂಗಳೂರು ಮಹಾನಗರ ಪಾಲಿಕೆಯಿಂದನೇ ಇಷ್ಟು ಪೂರ್ತಿ ಹಣವನ್ನು ಬೆಂಗಳೂರು ಸೌತ್ ಝೋನಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಿ ಅವರಿಗೆ ಮಾಡ್ತಾರೆ ಇದರ ಪ್ರತಿಫಲ ನೋಡಿಕೊಂಡು ಇಡೀ ಬೆಂಗಳೂರಲ್ಲಿ ಮತ್ತು ರಾಜ್ಯದ ಬೇರೆ ಬೇರೆ ಕಡೆಯೂ ಈ ಪರೀಕ್ಷೆಗಳನ್ನು ಮಾಡೋ ಮುಖಾಂತರ ರೋಗಿಯನ್ನು ಸೇಫ್ ಆಗಿ ಇಡೋ ಮುಖಾಂತರ ಅವರು ರೋಗದಿಂದ ಮುಕ್ತರಾಗುವಂಥದ್ದಕ್ಕೆ ಇದು ಒಳ್ಳೆಯ ಉಪಾಯ ಅದನ್ನು ಇವತ್ತು ನಾನು ಮತ್ತು ನಮ್ಮ ಲೋಕಸಭಾ ಸದಸ್ಯರು ತೇಜಸ್ವಿ ಇದರ ಉದ್ಘಾಟನೆ ಮಾಡಿದ್ದೆ ಈಗಲಿಂದ ಪರೀಕ್ಷೆ ಶುರುವಾಗ್ತದೆ ಈ ಕ್ಷಣದಿಂದ ಪರೀಕ್ಷೆ ಧನ್ಯವಾದ